ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮುಂದುವರಿತಾ ಇದೆ ಕಾಡಾನೆಯ ಕಾಟ ರಾತ್ರಿ ತೋಟಕ್ಕೆ ನುಗ್ಗಿ ಕಾಫಿ ತೋಟ ಬಾಳೆ ಅಡಿಕೆ ಜೋಳ ನಾಶವಾಗ್ತಾ ಇದೆ ಆನೆ ನಡೆದಿದ್ದ ದಾರಿ ಅನ್ನುವ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನಾಶಪಡಿಸ್ತಾ ಹೋಗ್ತಾ ಇದೆ ತೋಟಕ್ಕೆ ನುಗ್ಗಿದ್ರೆ ಬೆಳೆ ಹಾನಿ ಆಗತ್ತೆ ಗ್ರಾಮಗಳಿಗೆ ನುಗ್ಗಿದ್ರೆ ಜೀವಹಾನಿ ಆಗುತ್ತೆ ಚಿಕ್ಕಮಗಳೂರಿನ ಮೆಣಸಿನ ಮಲ್ಲೇ ದೇವರಹಳ್ಳಿಯಲ್ಲಿ ಸುತ್ತಮುತ್ತಲೂ ಕೂಡ ಉಪಟಳ ಜಾಸ್ತಿ ಆಗಿದೆ ಕೈಗೆ ಬಂದಿದ್ದಂತ ಬಾಳೆ ತೋಟ ಸಂಪೂರ್ಣ ನಾಶವಾಗಿ ಹೋಗ್ತಾ ಇದೆ ರೈತ ಕಂಗಾಲಾಗ್ತಾ ಇದ್ದಾನೆ ಅರಣ್ಯ ಅಧಿಕ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ತಿದ್ದಾರೆ ಕೂಡಲೇ ಕಾಡಾನೆಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಆನೆ ನಡೆದು ಹೋದ ಜಾಗದಲ್ಲೆಲ್ಲವೂ ಕೂಡ ನೆಲಸಮವಾಗಿ ಬಿದ್ದಿರುವಂಥ ಬಾಳೆ ಅಡಿಕೆ ತೆಂಗು ಕಾಫಿ ಹೀಗೆ ತೋಟದಲ್ಲಿ ಬೆಳೆದಿರುವಂತಹ ಬೆಳೆಯೆಲ್ಲವೂ ಕೂಡ ನೆಲ ಸಮವಾಗಿದೆ ಕುಂಬಾರನಿಗೆ ವರ್ಷ ದೊಣ್ಣಿಗೆ ನಿಮಿಷ ಅಂತಾರಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಿರುವಂಥ ರೈತ ತನ್ನ ಬೆವರಿನ ಶ್ರಮ ಸಿಗುತ್ತೆ ಅಂತ ಅಂದುಕೊಂಡಿರ್ತಾನೆ ಆದರೆ ಇಲ್ಲಿ ಬೆವರಿನ ಶ್ರಮದ ಬದಲಾಗಿ ಬೆಳೆದ ಪಾಲೆಲ್ಲವೂ ಕೂಡ ಅಂದರೆ ಪಾಲಾಗಿ ಹೋಗ್ಬಿಡುತ್ತೆ ಸೊ ಇದರಿಂದ ಆತ ರೈತ ಎಷ್ಟು ಖರ್ಚು ಮಾಡಿರ್ತಾನೆ ಎಷ್ಟೆಲ್ಲವೂ ಕೂಡ ಆಸೆ ಕನಸುಗಳನ್ನು ಇಟ್ಕೊಂಡಿರ್ತಾನೆ ಎಲ್ಲವೂ ಕೂಡ ಹೀಗೆ ನೆಲಸಮವಾಗುತ್ತೆ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆಗಳ ಉಪಟಳ ಇದ್ದೇ ಇರುತ್ತೆ ಒಂದು ಶಾಶ್ವತವಾಗಿ ಅಲ್ಲಿ ಆನೆ ಕಾರಿಡಾರ್ ಮಾಡಬೇಕು ಅಥವಾ ಸ್ಥಳಾಂತರ ಮಾಡಬೇಕು ಹೀಗೆ ಅನೇಕ ರೀತಿಯಲ್ಲಿ ಇದ್ದಾವೆ ಅವೆಲ್ಲವೂ ಕೂಡ ಕೇವಲ ಹೆಸರಿಗೆ ಮಾತ್ರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಹೇಳ್ತಾರೆ ರಾಜ್ಕುಮಾರ್ ಕಾಡಾನೆ ದಾಳಿ ಕಾಡಾನೆ ಉಪಟಳ ಕಾಡು ಪ್ರಾಣಿಗಳು ಹಾಗೂ ಮಾನವನ ನಡುವಿನ ಸಂಘರ್ಷ ನಿಮ್ಮ ಭಾಗದಲ್ಲಿನೂ ಹೊಸ್ತಲ್ಲ ಆದರೆ ಇದಕ್ಕೊಂದು ಕಡಿವಾಣ ಹಾಕಬೇಕಲ್ಲ ಆಗ್ತಾ ಇಲ್ಲ ಎಷ್ಟೆಲ್ಲ ನಾಶವಾಗ್ತಾ ಇದೆ ಅಲ್ಲಿ ಖಂಡಿತವಾಗ್ಲು ಏನು ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದ ಕಾಡಾನಿಗಳ ಉಪಟಳ ಮಿತಿ ಮೀರಿ ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು ಆ ಪ್ರಮುಖವಾಗಿ ಮಲೆನಾಡು ಭಾಗದಲ್ಲಿ ಇಷ್ಟು ದಿನ ಆ ತಲೆನೋವಾಗಿ ಪ್ರಮಾಣಿಸಿದಂತಹ ಏನು ಕಾಡಾನಿಗಳು ಈಗ ನಗರ ಪ್ರದೇಶದ ಸುತ್ತಮುತ್ತಲೇ ಬರೋದಕ್ಕೆ ಈಗಾಗಲೇ ಆಗಮಿಸಿರುವಂತದ್ದು ಏನು ಬಿಟಮ್ಮ ಗ್ಯಾಂಗು ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳು ನಗರದ ಸುತ್ತಮುತ್ತ ಬೀಡು ಬಿಟ್ಟಿರುವಂತದ್ದು ಆ ಈ ಹಿನ್ನೆಲೆಯಲ್ಲಿ ಈ ಕಾಡಾನೆಗಳನ್ನ ಬೇರೆಡೆ ಸ್ಥಳಾಂತರ ಮಾಡಬೇಕು ಅಂತ ಹೇಳ್ಬಿಟ್ಟು ದುಬಾರಿ ಹಾಗೂ ನಾಗರ ಎಂಟು ಸಾಕಾನೆಗಳನ್ನ ಕೂಡ ತಂದಿರುವಂತದ್ದು ಈಗಾಗಲೇ ಮೂರು ದಿನ ಆದರೂ ಕೂಡ ಸಾಕಾಣೆಗಳನ್ನ ತಂದೆ ಇನ್ನೂ ಕೂಡ ಕಾರ್ಯಾಚರಣೆ ಪ್ರಾರಂಭ ಮಾಡಿಲ್ಲ ಆ ಇನ್ನೊಂದು ಭಾಗದಲ್ಲಿ ಮಲೆನಾಡಿನ ಇನ್ನೂ ಕೆಲವು ಭಾಗಗಳಲ್ಲಿ ಆನೆಗಳ ಉಪಟಳ ಮುಂದುವರೆದಿರುವಂತದ್ದು ರಾತ್ರೋರಾತ್ರಿ ಏನು ತೋಟಗಳಿಗೆ ನುಗ್ಗಿ ಬೆಳೆಗಳನ್ನ ನಾಶ ಮಾಡುವ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಮೆಣಸಿನ ಮಲ್ಯದೇವರ ಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿರುವಂತದ್ದು ಹತ್ತಾರು ಎಕರೆ ಪ್ರದೇಶದಲ್ಲಿ ಬಾಳೆ ತೆಂಗು ಅಡಿಕೆ ಕಾಫಿ ಈ ರೀತಿ ಬೆಳೆಗಳನ್ನ ಹಾಳು ಮಾಡಿ ಹೋಗಿರುವಂತದ್ದು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಏನು ಕೈಗೆ ಬಂದಿದ್ದ ಬಾಳೆಯನ್ನು ಕಟ ಮಾಡಬೇಕಾದಂತ ಪರಿಸ್ಥಿತಿ ಆಗಿತ್ತು ಆದ್ರೆ ಆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಸ್ಥಿತಿ ಈಗ ಆಗಿರುವಂತದ್ದು ಈ ಬೆಳೆಗಳ ನಾಶವನ್ನು ನೋಡಿದಂತಹ ರೈತರು ಕಣ್ಣಲ್ಲಿ ನೀರು ಹಾಕ್ತಾ ಇರುವಂತದ್ದು ಆ ಘಟ್ಟಿಗೆ ನೇರವಾಗಿ ಅರಣ್ಯ ಸಿಬ್ಬಂದಿಗಳೇ ಕಾರಣ ಎಂಬ ಆರೋಪವನ್ನು ಸಹ ಸ್ಥಳೀಯ ಗ್ರಾಮಸ್ಥರು ಈಗ ಮಾಡ್ತಾ ಇರುವಂತ ಅಲ್ಲದೆ ಈ ಭಾಗದಲ್ಲೆಲ್ಲ ಈಗ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಯಾವ ಸಮಯದಲ್ಲಿ ಕಾಡಾನೆಗಳು ಗ್ರಾಮಕ್ಕೆ ಬರ್ತವೋ ತೋಟಕ್ಕೆ ಬರ್ತವೋ ಎಂಬ ಭಯದಲ್ಲೇ ಈಗಾಗಲೇ ಗ್ರಾಮಸ್ಥರು ಇರುವಂತದ್ದು ಕೂಡಲೇ ಅರಣ್ಯ ಇಲಾಖೆಯವರು ಈ ಬಗ್ಗೆ ಏನು ಗಮನ ಕಾಡಾನೆಗಳನ್ನ ಬೇರೆಡೆ ಸ್ಥಳಾಂತರ ಮಾಡಬೇಕು ಎಂಬ ಮಾತುಗಳು ಸಹ ಹೇಳ್ತಾ ಅಲ್ಲದೆ ಈ ಇನ್ನೊಂದು ಭಾಗದಲ್ಲಿ ಬಿಟಮೆ ಗ್ಯಾಂಗ್ ಕೂಡ ದಾಂಧಲೆ ನಡೆಸ್ತಾ ಇರುವಂತದ್ದು ಆದ್ರೆ ಸಾಕಾನೆಗಳನ್ನು ತಂದಿರುವಂತಹ ಅರಣ್ಯ ಇಲಾಖೆಯವರು ಯಾಕೆ ಇನ್ನು ಕಾರ್ಯಾಚರಣೆ ಪ್ರಾರಂಭ ಮಾಡ್ತಿಲ್ಲ ಎಂಬ ಪ್ರಶ್ನೆ ಈಗ ಎದ್ದಿರುವಂತದ್ದು ಒಟ್ಟಾರೆ ಇಂದು ಏನಾದ್ರೂ ಈ ಕಾರ್ಯಾಚರಣೆ ಮಾಡ್ತಾರ ಅಥವಾ ಈ ಕಾಡಾನೆ ಉಪಟಳಗಳಿಗೆ ಯಾವ ರೀತಿ ಕಾದು ಆಗ್ತಾರೆ ಎಂಬುದಂತಹ ಕಾದ್ ನೋಡ್ಬೇಕಾಗುತ್ತೆ